ಎಸ್ಟಿಪಿಐ ಕಚೇರಿ ಉದ್ಘಾಟನಾ ಸಮಾರಂಭವು ವಾರ್ಡ್ ಸಂಖ್ಯೆ 32 ರ ಉಸ್ಮಾನಿಯಾ ಬ್ಲಾಕ್ ಗೌಸಿಯಾ ನಗರ ಮೈಸೂರಿನಲ್ಲಿ ಜರುಗಿತು. ಎಸ್ಟಿಪಿಐ ಕರ್ನಾಟಕ ರಾಜ್ಯಾಧ್ಯಕ್ಷ ಅಬ್ದುಲ್ ಮಸೀದ್ ಅವರು ತಮ್ಮ ಹೇಳಿಕೆಯಲ್ಲಿ ಈ ಕಚೇರಿಯನ್ನು ಸಾರ್ವಜನಿಕವಾಗಿ ತೆರೆಯಲಾಗಿದೆ ಎಂದರು. ಇನ್ನು ಸಾಮಾಜಿಕ ಸೇವೆಗಳ ಅಗತ್ಯವಿರುವ ಯಾರಾದರೂ ಈ ಕಚೇರಿಗೆ ಬರಬಹುದು, ಅವರಿಗೆ ಸಹಾಯ ಮಾಡುವುದಕ್ಕೆ ನಮ್ಮ ಕಾರ್ಯಕರ್ತರು ಇಲ್ಲಿದ್ದಾರೆ ಎಂದರು. ಇನ್ನು ಈ ಉದ್ಘಾಟನಾ ಸಮಾರಂಭದಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಕರ್ನಾಟಕ ಅಮ್ಜಾದ್ ಖಾನ್, ಮೈಸೂರು ಜಿಲ್ಲಾಧ್ಯಕ್ಷ ರಫತ್ ಖಾನ್, ಮೈಸೂರು ಜಿಲ್ಲಾ ಉಪಾಧ್ಯಕ್ಷ ಎಸ್ ಸ್ವಾಮಿ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸಫಿವುಲ್ಲಾ, ಡಿಡಬ್ಲ್ಯೂಸಿ ಸದಸ್ಯ ಮನ್ಸೂರ್ ಖಾನ್ ಮತ್ತು ಅಜೀಜ್ ವಾರ್ಡ್ ನಂಬರ್ 32 ರ ಅಧ್ಯಕ್ಷರೊಂದಿಗೆ ಎಸ್ಟಿಪಿಐನ ಅನೇಕ ಸದಸ್ಯರು ಉಪಸ್ಥಿತರಿದ್ದರು. ಯಾವುದೇ ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೀವು ಕೂಡ ನಮ್ಮ ಮೈಸೂರು ನ್ಯೂಸ್ 21 ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ನಲ್ಲೂ ನಮ್ಮ ಚಾನೆಲ್ನ ಫಾಲೋ ಮಾಡಿ. ಇವತ್ತು ಗೌಸಿಯಾ ನಗರ ಉಸ್ಮಾನಿಯಾ ಬ್ಲಾಕ್ನಲ್ಲಿ ಎಸ್ಟಿಪಿ ವಾರ್ಡ್ ನಂಬರ್ 32 ರ ಒಂದು ಆಫೀಸನ್ನು ನಾವು ಉದ್ಘಾಟನೆಯನ್ನು ಮಾಡಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಎಸ್ಟಿಪಿ ಆಫೀಸ್ ಅಂತ ಹೇಳಿದ್ರೆ ಇದು ಒಂದು ಸೇವೆ ಆಫೀಸ್. ಇದು ಎಸ್ಟಿಪಿಗೆ ಮಾತ್ರ ಇರುವುದಲ್ಲ, ಈ ಮೊಹಲ್ಲಾದ ಜನರಿಗೆ ಇರುವಂಥ ಆಫೀಸ್. ಜನರು ಏನೇ ಸಮಸ್ಯೆಗಳನ್ನು ಎತ್ಕೊಂಡು ಬಂದಾಗಲೂ ಕೂಡ ಜನರಿಗೆ ಸ್ಪಂದಿಸುವಂಥ ಒಂದು ಆಫೀಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಆಫೀಸ್ನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಒಂದು ಜನರ ಪರವಾಗಿ ಕೆಲಸ ಮಾಡುವಂಥ ಒಂದು ಆಫೀಸ್ ಆಗಿದ್ದು ಕಾರ್ಯಾಚರಿಸಲಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈಗಾಗಲೇ ಒಂದು ರಾಜಕೀಯ ಪಕ್ಷವಾಗಿ ಇವತ್ತು ನಮ್ಮಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸಂಪೂರ್ಣವಾಗಿ ವಿಫಲವಾಗಿದೆ. ಒಂದು BJP ತಮ್ಮ ಅಭಿವೃದ್ಧಿಯ ಅಜೆಂಡಾ ಇಲ್ಲದೆ ಬೇರೆ ಬೇರೆ ಆದಂತಹ ಧರ್ಮಗಳನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ವಿರೋಧ ಪಕ್ಷಗಳು ಇದನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನರ ನಡುವೆ ಕೆಲಸ ಮಾಡುವಂಥ ಒಂದು ಪಕ್ಷವಾಗಿ, ಜನರ ಆಗುಹೋಗಳಿಗೆ ಸ್ಪಂದಿಸ್ತಾ ಜನರ ಪರವಾಗಿ ಕೆಲಸ ಮಾಡ್ತಾರಂಥ ಪಕ್ಷ. ಮುಂದಿನ ಚುನಾವಣೆಯಲ್ಲೂ ಕೂಡ ನಾವು ಚುನಾವಣಾ ರಾಜಕೀಯದಲ್ಲೂ ಕೂಡ ನಾವು ಸ್ಪರ್ಧೆ ಮಾಡ್ತೇವೆ, ಖಂಡಿತವಾಗಲೂ ಕೂಡ ಮಾಡ್ತೇವೆ. ಅವ್ರ ಕರ್ನಾಟಕ ರಿಯಾಸತ್ ಕರ್ನಾಟಕ ಮೇ ಏಕ್ ಖುಷಹಾಲ್ ಮಾಹೋಲ್ ಥಾ. ಆಪ್ ದೇಖ್ ರಹೇ ಹೈ ಕಿ ದಿನ ಬ ದಿನ ಯೇ ಮಾಹೋಲ್ ಬಿಗಡ್ತಾ ಜಾ ರಹಾ ಹೈ. ಚಂದ್ ಫಿಸ್ತಾ ಹಿ ಗುಂಡೆ ಕೇಸರಿ ರಂಗ್ ಕಾ ಶಾಲ್ ಡಾಲ್ಕರ್ ಅಫರಾ ತಫರಿ ಮಚಾ ರಹೇ ಹೈ. ಖುಲೆಆಮ್ इस मुल्क के इज्जतदार शहरी जो मुसलमान है उन्हें धमकियां दे रहे हैं, उनके खिलाफ पैम्पलेट्स बांट रहे हैं, घर घर दुकान दुकान जाकर ये कह रहे हैं कि मुसलमानों के साथ कारोबार ना करें. ये कौन सा इंसाफ है, कौन से डेमोक्रेटिक है? और सोशल डेमोक्रेटिक पार्टी ऑफ इंडिया से ये स्ट्रांगली पुलिस से सवाल है, पुलिस डिपार्टमेंट और एडमिनिस्ट्रेशन से, ये क्या कर रहे हैं? इतना सब कुछ होने के बावजूद, मुसलमानों को धमकियां देने के बावजूद आप इन्हें गिरफ्तार क्यों नहीं करते? इन गुंडों को आजाद क्यों छोड़ रहे हैं आप? ये हिंदुस्तान में कानून सुव्यवस्था है कि नहीं, ये सवाल है सोशल डेमोक्रेटिक पार्टी ऑफ इंडिया का. सोशल डेमोक्रेटिक पार्टी ऑफ इंडिया इसे स्ट्रांगली कंडेम करती है और आने वाले दिनों में अगर इनके खिलाफ एक्शन नहीं लिया गया और इन गुंडों को कानूनी सजा नहीं दी गई तो हम इसके बारे में सख्त से सख्त एहतजाज करेंगे. और अल्हम्दुलिल्लाह आज यहाँ पर वार्ड नंबर 32 में हमारी SDPA की ऑफिस ओपन हुई है. यहाँ पर हर तरह के सहूलियात और जो बेनिफिट्स हैं लोगों को दिए जाएंगे इंशाल्लाह. थैंक यू.